ಈಗ ನಾವು ಇನ್ನೊಮ್ಮೆ ಮಲೆನಾಡಿನ ಮನೆಯ ಅಂಗಳದಲ್ಲಿರ್ತಕ್ಕಂತಹ ಈ ಒಂದು ದರೆಯ ಪಕ್ಕದ ಪಾತಿ ಹತ್ರ ಬರ್ತಾ ಇದ್ದೇವೆ. ಈಗ ಕೈಯಲ್ಲಿ ಹಿಡಿದಿರತಕ್ಕಂಥದ್ದು ಬಸಳೆಯ ಹೊಂಬುವ ಬಳ್ಳಿ ಅಥವಾ ಬಸಳೆಯ ದಂಟು ಅಥವಾ ಬಸಳೆಯ ಸೊಪ್ಪು, ಅಂದರೆ ಇವು ಮೂರನ್ನೂ ಸಹ ಈ ಒಂದು ಪ್ರಭೇದಕ್ಕೆ ಬಳಕೆ ಆಗುವ ಶಬ್ದಗಳು. ಈ ಒಂದು ಬಸಳೆಯ ಸೊಪ್ಪಿನ ಎಲೆಯನ್ನು ನೋಡ್ತಾ ಇದ್ದೀರಿ, ತುಂಬ ಹದವಾಗಿ ಬೆಳ್ಳನೆಯ ಆಕಾರದಲ್ಲಿ ಸ್ವಲ್ಪ ಅಗಲವಾಗಿ ಚಿಗುರಿ ನಿಂತಿರತಕ್ಕಂತಹ ಒಂದು ಬಳ್ಳಿಯ ಪ್ರಭೇದ ಈ ಬಸಳೆ. ಸಾಮಾನ್ಯವಾಗಿ ಇದು ಮಲೆನಾಡಿನಲ್ಲಿ ಬಸಳೆ ಸೊಪ್ಪಿನ ತಂಬಳಿ, ಬಸಳೆಯಿಂದ ಸಾಂಬಾರು, ಬಸಳೆಯ ಎಲೆಗಳು ಮತ್ತು ದಂಟುಗಳನ್ನು ಸೇರಿಸಿ ಪಲ್ಯ, ಬಸಳೆ ಸೊಪ್ಪಿನಿಂದ ತಂಬಳಿ, ಈ ರೀತಿಯಾಗಿ ಒಂದು ಬಳಕೆಯನ್ನು ಮಾಡ್ತಾರೆ. ಅದಲ್ಲದೆ ಮನುಷ್ಯನಿಗೆ ಆಗುವಂತಹ ಬಾಯಿ ಹುಣ್ಣುಗಳು ಹೇಳಿ ಕರೀತಾರೆ. ಆನಂತರ ತುಟಿಗಳು ಚಳಿಗಾಲದಲ್ಲಿ ಒಡಿತವೆ, ಅವಕ್ಕೂ ಸಹ ಇದೊಂದು ಔಷಧಿ ಸಸ್ಯವಾಗಿ ಇರ್ತಕ್ಕಂತಹದ್ದು ಹೇಳೋದನ್ನು ನಿಮ್ಮ ಮುಂದೆ ನಾವು ಹೇಳ್ಕೊಳ್ಬಹುದು. ಅದು ಅಲ್ಲದೆ ಈ ಬಳಸುವ ವಿಧಾನಗಳು ನಮ್ಮದು ಚೆನ್ನಾಗಿರಬೇಕು, ಗೊತ್ತಿರಬೇಕು. ಇದನ್ನು ಸಾಮಾನ್ಯವಾಗಿ ತಂಪು ಗಿಡ ಅಂತೇಳಿಯೂ ಕರೀತಾರೆ ಈ ಬಸಳೆಯನ್ನು. ಯಾಕೆಂದರೆ ಈ ಬಸಳೆ ಹೇಳ್ತಕ್ಕಂಥದ್ದು ಜೀರ್ಣಾಂಗಗಳಿಗೆ, ಅಂದರೆ ಈ ಅಜೀರ್ಣ ಹಾಗೂ ನಮ್ಮ ಕರುಳಿನಲ್ಲಿ ಪಿತ್ತ ಕರುಳಿನ ಜೊಲ್ಲು ರಸಗಳು ಆರಿದಾಗ ಇದನ್ನು ನಾವು ಹೆಚ್ಚಾಗಿ ಬಳಕೆ ಮಾಡೋದರಿಂದ ಜೊಲ್ಲುಗಳ ಉತ್ಪತ್ತಿ ಚೆನ್ನಾಗಾಗುತ್ತೆ. ಯಾಕೆಂದರೆ ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಔಷಧಿ ಪದ್ಧತಿಗಳಲ್ಲಿ, ಹಳ್ಳಿಗಳ ಪದ್ಧತಿಗಳಲ್ಲಿ ಹೆಚ್ಚು ಹೆಚ್ಚಾಗಿ ಸೊಪ್ಪುಗಳನ್ನು ಬಳಕೆಯಲ್ಲಿ ಇಟ್ಟುಕೊಳ್ಳುವ ಕಾರಣ ಈ ಬಸಳೆ ಸೊಪ್ಪು ಸಹ ಒಂದಿಲ್ಲೊಂದು ಸೊಪ್ಪಿನ ಏನು ನಾವು ಬಳಸುವ ಪದಾರ್ಥಗಳಿದ್ದಾವೆ ಅದಕ್ಕೆ ಅಮೂಲ್ಯವಾದಿದ್ದು ಅಂತ ನಾವು ಇದನ್ನು ಬಳಸಬಹುದು. ಈ ಬಳಸುವ ವಿಧಾನಗಳು ಹೆಚ್ಚು ನಮಗೆ ಗೊತ್ತಿರಬೇಕು. ಈ ಅಂಶಗಳು, ಬಸಳೆ ಸೊಪ್ಪನ್ನು ಔಷಧಿ ರೂಪವಾಗಿ ಬಳಸೋದಾದರೆ ಯಾವ್ಯಾವುದನ್ನು ಅದರ ಜೊತೆ ಸೇರಿಸಬೇಕು, ಯಾವುದನ್ನು ಬಿಡಬೇಕು, ಈ ರೀತಿ ಕಲ್ಪನೆಗಳನ್ನು ಇಟ್ಟುಕೊಂಡು ಅಥವಾ ಗೊತ್ತಿರೋರಲ್ಲಿ ನೀವು ಹಂಚಿಕೊಂಡು ಇದನ್ನು ಬಳಸೋದರಿಂದ ಯಥಾಯೋಗ್ಯವಾದಂತಹ ಒಂದು ದೇಹ ಸ್ಥಿತಿಗೆ ನಾವು ಇದನ್ನು ಬಳಕೆ ಮಾಡಿಕೊಳ್ಳಬಹುದು ಹೇಳುವಂಥದ್ದನ್ನು ನಿಮ್ಮ ಮುಂದೆ ನಾವು ಬಿಚ್ಚಿಡ್ತಾ ಇದ್ದೇವೆ. ಹಾಗಾಗಿ ಇಂತಹ ಒಂದು ಬಸಳೆಯ ಸೊಪ್ಪನ್ನು ಹೆಚ್ಚು ಹೆಚ್ಚು ನಾವು ನಮ್ಮ ಮನೆಗಳನ್ನೇ ಬೆಳಕೊಂಡು ಅದನ್ನು ನಾವು ಬಳಸುವಂತಹ ಒಂದು ಶಕ್ತಿಯನ್ನು, ಪರಿಸರವನ್ನು ಉಳಿಸುವಲ್ಲಿ ನಮ್ಮ ಜಾಗ್ರತೆಗಳು ಹೆಚ್ಚಾಗಲಿ ಹೇಳುತ್ತಾ ಇಲ್ಲಿಂದ ವಿರಮಿಸುತ್ತೇವೆ.